ಟೈಮ್ 10 ಗಂಟೆ ಆಗಿದೆ ಹೊರಡೋಣ ಅಂತಂದ್ರೆ ಹೇಳ್ತೀನಿ ಭಗವಂತ ಮಳೆ ಬರುವ ಹಾಗೆ ಇದೆ ಯಾಕಂದ್ರೆ ರೋಡ್ ಅಲ್ಲಿ ಹೋಗಬೇಕಾದ್ರೆ ಇತರದಲ್ಲ ಸಹಜ ಗಾಡಿ ಕಂಟ್ರೋಲ್ ಆಯ್ತು ಇಬ್ಬಿಡ್ದು ಇನ್ನು ಎಂಪಿ ರೀಚ್ ಆಗಿಲ್ಲ ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದ ಕಡೆ ಇದೀವಿ ಗಾಡ್ ಸೆಕ್ಷನ್ ಇಲ್ಲಿಗೆ ಮುಕ್ತಾಯ ಈಗ ಇನ್ನು ಕನ್ಫ್ಯೂಷನ್ ಅಲ್ಲಿ ಇದೀನಿ ರಾತ್ರಿ ಗಿಳಿಗಳು ಹೇಗೆ ಮಲಗ್ತವ ಅಂತ ನೀವು ನೋಡಿದಿರಾ ನಾನು ತೋರಿಸ್ತೀನಿ ನಾನು ಎಲ್ಲ ಬರ್ತೀಯಾ नमस्कार ಸ್ನೇಹಿತರೆ ಮತ್ತೊಂದು ಹೊಸ ವ್ಲಾಗ್ ಗೆ ನಿಮ್ಮೆಲ್ಲರಿಗೂ ಶಿರಡಿಯಿಂದ ಸ್ವಾಗತ ಕಳೆದ ವ್ಲಾಗ್ ಅಲ್ಲಿ ನಾನು ಶಿರಡಿ ರೀಚ್ ಆಗಿದೆ ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ದೇವರ ದರ್ಶನ ಪಡೆದುಕೊಂಡು ಹಾಗೆ ಬರ್ತಾ ತಿಂಡಿ ಮಾಡ್ಕೊಂಡು ಈಗ ರೂಮಿಗೆ ಬಂದು ಚೆಕ್ ಔಟ್ ಮಾಡ್ತಾ ಇದೀವಿ ಪ್ಯಾಕಿಂಗ್ ಮಾಡ್ಕೊಂಡು ಹೊರಡಕ್ಕೆ ಇನ್ನೊಂದು 10 ನಿಮಿಷ ಆಗಬಹುದು ಇಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಮಧ್ಯಪ್ರದೇಶ ಎಂಪಿ ಎಂಪಿ ಅಲ್ಲಿ ಇರುವಂತ ಒಂದು ಧರ್ ಡಿಎಚ್ಎ ಧರ್ ಅನ್ನೋ ಒಂದು ಊರಿದೆ ಅದು ಇಲ್ಲಿಂದ ಸುಮಾರು 380 ಕಿಲೋಮೀಟರ್ ದೂರ ಇದೆ ಇವತ್ತು ನಮಸ್ತೆ ಧರಲ್ಲಿ ಅಂತ ಅನ್ಕೊಂಡಿದೀವಿ 180 ಕಿಲೋಮೀಟರ್ ಯಾಕಪ್ಪ ಅಂತಂದ್ರೆ ಈಗಾಗಲೇ ಗಂಟೆ 10 ಆಗಿದೆ ಬೆಳಿಗ್ಗೆ 10 ಗಂಟೆ ಆಗಿದೆ ಸೋ ಇನ್ನು ನಾವು ಬಹಳ ದೂರ ಸ್ಟ್ರೆಚ್ ಹೊಡಿಯಕ ಆಗಲ್ಲ ಸೋ ಅದಕ್ಕೋಸ್ಕರ ಈಗ ತಡ ಮಾಡದೆ ಹೊರಡ್ತೀನಿ ಸ್ನೇಹಿತರೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋದು ಇದ್ದೇ ಇದೆ ಬನ್ನಿ ಸೋ ನಾವು ನಿನ್ನ ಇದ್ದಂತ ರೂಮ್ ನಿಮಗೆ ತೋರಿಸಿಲ್ಲ ಸೋ ಇದು ನಿನ್ನ ನಾವು ಸ್ಟೇ ಆಗಿದಂತ ರೂಮ್ ಓಕೆ ಸೋ ಇದನ್ನೆಲ್ಲ ನೋಡಿ ನಮ್ಮ ಅವಸ್ಥೆ ಹೆಂಗಿದೆ ಅಂತ ಹೇಳಿ ಇದು ಮಾಮೂಲಿ ಪ್ರತಿಯೊಬ್ಬ ರೈಡರ್ಸ್ ದು ಪ್ರತಿಯೊಬ್ಬ ಮೋಟೋ ಬ್ಲಾಗರ್ ದು ಟ್ರಾವೆಲ್ ಬ್ಲಾಗರ್ ದು ಹಾಲತ್ ಹಿಂಗೆ ಇರುತ್ತೆ ಒಂದಷ್ಟು ಆಕ್ಸೆಸರೀಸ್ ಒಂದಷ್ಟು ಕೇಬಲ್ ಗಳು ಸ್ಟಫ್ಸ್ ಬೇರೆ ಬೇರೆ ಹೆಲ್ಮೆಟ್ ಅವು ಇವು ಎಲ್ಲ ಇದ್ದೇ ಇರುತ್ತೆ ಈ ಅಣ್ಣ ನೋಡಿ ಇನ್ನು ಮಲ್ಗಳು ಮೂಡಲ್ಲಿ ಇದ್ದಾರೆ ಟೈಮ್ 10 ಗಂಟೆ ಆಗಿದೆ ಹೊರಡೋಣ ಅಂತಂದ್ರೆ ಹೇಳ್ತಿಲ್ಲ ಹೇಳ್ರಿ ಎದ್ದಿದ್ದೀನಿ ಏ ನಡ್ರಿ ನೋಡಿ ಹೆಲ್ಮೆಟ್ ರೆಡಿ ಮಾಡಿದ್ದೀನಿ ಓಕೆ ಇದು ನಮ್ಮ ರೂಮ್ ಇಷ್ಟೇ ಬಹಳ ದೊಡ್ಡದೇನಿಲ್ಲ ಚಿಕ್ಕದಾಗಿದೆ ಚೊಕ್ಕದಾಗಿದೆ ಟಿವಿ ಇತ್ತು ಟಿವಿ ನೋಡಿಲ್ಲ ಬಾತ್ರೂಮ್ ಚೆನ್ನಾಗಿದೆ ರೈಟ್ ಮೇನ್ ಬೇಕಾಗಿದೆ ಇದು ಸೋ ಎಸಿ ಬೇಕೇ ಬೇಕಿತ್ತು ಓಕೆ 10 ಗಂಟೆ ಬಿಡಬೇಕಿತ್ತು ಸ್ನೇಹಿತರೆ ಬಟ್ ಟೈಮ್ 11 ಗಂಟೆ ಆಗಿದೆ ಇದು ಮತ್ತೆ 3rd ಫ್ಲೋರ್ ಅಲ್ಲಿ ನಿಂತ್ಕೊಂಡು ಬಿಡ್ತಪ್ಪ ಲಿಫ್ಟ್ ಹೋಗೋಣ ನಡ್ಕೊಂಡು ಲಿಫ್ಟ್ ಫುಲ್ ಲೋಡೆಡ್ ಆಗಿದೆ ಸೋ ಅಯ್ಯೋ ನಡ್ಕೊಂಡೆ ಹೋಗುವ ಥ್ಯಾಂಕ್ ಯು ಸರ್ ನಾನ್ ಎಸಿ ಥ್ಯಾಂಕ್ ಯು ಶಿರಡಿಗೆ ಬಾಯ್ ಬಾಯ್ ಹೇಳುವಂತ ಸಮಯ ಹಾ ಕರ್ನಾಟಕ ಸರ್ ಎಸ್ ಸರ್ ಹಾ ಬರ್ತೀವಿ ಸರ್ ಬಾಯ್ ಓಕೆ ಭಗವಂತ ಎಷ್ಟು ಸೆಕೆ ಆಗ್ತಿತ್ತು ಅಂದ್ರೆ ಈ ರೈಡಿಂಗ್ ಗೇರ್ಸ್ ಬಲಕ್ಲಾವ ಹಾಕೊಂಡು ಹೆಲ್ಮೆಟ್ ಎಲ್ಲ ಹಾಕೊಂಡಾಗ ಇಷ್ಟು ಎಳಿತಿತ್ತು ಬಾಬಾ ಬಾಬಾ ಬಾ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟು ಸೆಕೆ ಆಗ್ತಿತ್ತು ಬೈ ಗ್ರೇಸ್ ಆಫ್ ಗಾಡ್ ದೇವ್ರದೆ ಅಂದ ಈಗ ಪರವಾಗಿಲ್ಲ ಯಾಕಂದ್ರೆ ಹೊರಗೆ ಬಂದ ಕೂಡಲೇ ಸ್ವಲ್ಪ ಗಾಳಿ ಬೀಸುತ್ತಲ್ಲ ಇಲ್ಲ ಅಂದ್ರೆ ಮುಂದಿನ 19 ಕಿಲೋಮೀಟರ್ ರೋಡ್ ಏನಿದೆಯಲ್ಲ ಅದು ಸೇಮ್ ಹೀಗೆ ಇರುತ್ತೆ ಅಂತ ಗೂಗಲ್ ಮಾ ಹೇಳ್ತಾ ಇದಾರೆ ನೋಡೋಣ ಅಲ್ಲಲ್ಲಲ್ಲಿ ತಗ್ಗು ದಿನ್ನೆಗಳು ಇದೆ ಹಿಂಗಿದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ರೈಡ್ ಮಾಡೋಕೆ ಮಳೆ ಬರುವ ಹಾಗೆ ಇದೆ ಯಾಕಂದ್ರೆ ಮೋಡ ಕವಿದ ವಾತಾವರಣ ಇಲ್ಲಿ ನನಗೆ ಕಾಣಿಸುತ್ತಿದೆ ಎಂತ ಕಾಣಿಸುತ್ತಿದೆ ಮೋಡ ಕವಿದ ವಾತಾವರಣ ಕಾಣಿಸುತ್ತಿದೆ ನಮ್ಮ ಸಾಹಿಬ್ರು ಕೇಳ್ತಾ ಇದ್ದೀನಿ ಅವ್ರು ನನ್ನ ಜೊತೆ ಇಂಟರ್ಕಾಮ್ ಅಲ್ಲಿ ಕನೆಕ್ಟೆಡ್ ಇರೋದ್ರಿಂದ ಅವ್ರಿಗೆ ಮತ್ತೆ ಕೇಳ್ತಾ ಇದ್ದೀನಿ ಅಲರ್ಟ್ ಇದ್ದಾರೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಶಿರಡಿಯಿಂದ 26 ಕಿಲೋಮೀಟರ್ ದೂರ ಬಂದ್ವಿ ಈಗ ನಾವು ಮಲೆಗಾವಿಂದ ಮಂತ್ಮಾಡಿಗೆ ಹೋಗುವಂತ ಹೈವೇಲಿ ಹೋಗ್ತಾ ಇದ್ವಿ ಸ್ನೇಹಿತರೆ ಬಿಸಿಲು ಸಿಕ್ಕಾಬಿಟ್ಟಿದೆ ಟೈಮು ಸುಮಾರು 11:30 ಆಗಿರೋದ್ರಿಂದ ಅಷ್ಟೊಂದು ಬಿಸಿಲು ಅನಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಸ್ವಲ್ಪ ಗಾಳಿ ಸಿಕ್ಕಾಬಿಟ್ಟೆ ಬೀಸ್ತಾ ಇದೆ ದಟ್ ತಂಪು ಗಾಳಿ ಬೀಸ್ತಾ ಇರೋದ್ರಿಂದ ಸ್ವಲ್ಪ ಸೆಕೆ ಅನ್ನಿಸ್ತಾ ಇಲ್ಲ ಚೆನ್ನಾಗಿದೆ ರೈಡಿಂಗ್ ಚೆನ್ನಾಗಿ ಮಜಾ ಬರ್ತಾ ಇದೆ ಮಲೆಗಾವಿಂದ ಮನ್ಮಾಡಿಗೆ ಹೋಗೋ ರೋಡ್ ಹೆಂಗಿದೆ ಅಂತ ಹೇಳೋದಾದ್ರೆ ನೋಡಿ ಸುಮಾರು ಒಂದು 19 ಕಿಲೋಮೀಟರ್ ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಶಿರಡಿಯಿಂದ ಈ ಕಡೆ ಒಂದು 19 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಬರಬೇಕಾದ್ರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ರೋಡು ಅದಾದ್ಮೇಲೆ ಈಗೇನು ರೋಡ್ ಶುರುವಾಗಿದೆ ಅಲ್ಲ ಇದು ಸಿಂಗಲ್ ರೋಡು ಅಲ್ಲಲ್ಲಿ ಸಿಟಿ ಒಳಗಿಂದ ಹಾದು ಹೋಗ್ತಾ ಇದೆ ಬಟ್ ಎಸ್ ಓಕೆ ಓಕೆ ಇದೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನೋಡಿ ಇದು ಹಂಸಗಳು ಹಂಸಗಳು ಹೆಂಗಿದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಯಾವುದೋ ಬೆಟ್ಟಗಳನ್ನ ತಂದು ಮಧ್ಯದಲ್ಲಿ ಇಟ್ಟಂಗಿದೆ ರೋಡ್ ಮಧ್ಯದಲ್ಲಿ ಆತರ ಕೆಲವು ಬೆಟ್ಟಗಳನ್ನ ಇಟ್ಟಿದ್ದಾರೆ ಆತರ ಹಂಸಗಳು ಮಾವಿನ ಹಣ್ಣು ಮಾವಿನ ಹಣ್ಣನ್ನು ನೋಡಿದರೆ ನನ್ನ ಮನಸ್ಸು ಬದಲಾಗುವುದು ಗಾಡಿ ನಿಲ್ಲಿಸಿ ಮಾವಿನ ಹಣ್ಣನ್ನು ತಿನ್ನಲು ಇಚ್ಛೆ ಆಗುವುದು ಇದು ಬಂದ್ಬಿಟ್ಟು ಮನ್ಮಾಡ್ ಸ್ನೇಹಿತರೆ ಎಕ್ಸಾಕ್ಟ್ ಸಿಟಿಗೆ ಇನ್ನು 2 ಕಿಲೋಮೀಟರ್ ಇದೆ ಅಂತ ಗೂಗಲ್ ಮಾ ಹೇಳ್ತಾ ಇದ್ದಾರೆ ಬಟ್ ಮನ್ಮಾಡ್ ಆಲ್ರೆಡಿ ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತೆ ಅದೇ ಟ್ರಾಫಿಕ್ಕು ಇದು ಇನ್ನೂ ಸಿಟಿ ಅಷ್ಟೊಂದು ಡೆವಲಪ್ ಆಗಿಲ್ಲ ಅದಕ್ಕೋಸ್ಕರ ಹೈವೇಗಳು ಏನಿದೆಯಲ್ಲ ಸಿಟಿ ಒಳಗಿನಿಂದನೇ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಎಲ್ಲ ಆಗ್ತಾ ಇರೋದು ಈ ಹೈವೇಗಳನ್ನು ಸಿಟಿಯಿಂದ ಆಚೆಗೆ ಬೈಪಾಸ್ ಮಾಡಿ ಹೊರಗಿಂದ ಹೊರಗೆ ಕಳಿಸ್ಬಿಟ್ರೆ ಈ ಥರ ದೊಡ್ಡ ಗಾಡಿಗಳು ಬರೋ ಚಾನ್ಸಸ್ ಕಡಿಮೆ ಒಂದು ಚಾನ್ಸಸ್ ಕಡಿಮೆ ಅಲ್ಲ ಬರೋದೇ ಇಲ್ಲ ಎರಡನೇದು ಈ ಥರ ಗಾಡಿಗಳು ಬಂದಿಲ್ಲ ಅಂದರೆ ಟ್ರಾಫಿಕ್ಕು ಆಗಲ್ಲ ಈಗ ಟೆಂಪ್ರೇಚರ್ 41 ಡಿಗ್ರಿ ಇದೆ ಇಲ್ಲಿದ್ದು ಎಲ್ಲ ಕಡೆಯಿಂದ ನೀರು ಇಳಿತಾ ಇದೆ ಬನ್ನಿ ನೋಡುವ ಮುಂದೆ ಹೋಗೋಣ
ಎಲ್ ಬರ್ತಿಯಲ್ಲ ವರ್ಸ್ಟ್ ಡ್ರೈವಿಂಗ್ ಸೇತ್ರ ಸೀರಿಯಸ್ಲಿ ಹೆಂಗೆಂಗೋ ನಾನು ಆಕ್ಚುಲಿ ಮಾಡಿಲ್ಲ ವಿಡಿಯೋ ಅದು ವಿಡಿಯೋ ಮಾಡಬೇಕಿತ್ತು ರೀ ಮೇಲೇನೆ ಬಂದ ಸ್ನೇಹಿತರೆ ಈ ಥರ ಟರ್ನಿಂಗ್ ಇತ್ತು ಈ ಲಾರಿಯವ್ರು ಹೆಂಗೆ ಬರ್ತಾ ಇದಾರಲ್ಲ ಅದೇ ಥರ ಒಬ್ಬ ಲಾರಿ ಅವನು ಫುಲ್ ಟರ್ನಿಂಗಲ್ಲಿ ಫುಲ್ ಟಾಪ್ ಸ್ಪೀಡಲ್ಲಿ ಮೇಲೆಗೆ ಬಂದ್ಬಿಟ್ಟ ದೇವ್ರದೇ ಅಂದ ಹರೋರ್ ಮಹಾದೇವ್ ಗಾಡಿ ಕಂಟ್ರೋಲ್ ಆಯ್ತು ಇಬ್ಬಿಡ್ದು ನೋಡಿ ಈಗೇನು ಟರ್ನ್ ಇದೆಯಲ್ಲ ಇದೇ ಥರ ಟರ್ನಿಂಗ್ ಇತ್ತು ಅಲ್ಲಿ ಆ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ಕೊಂಡು ಬಂದ ಅದು ಸ್ಪೀಡಲ್ಲಿ ಸ್ಲೋವಲ್ಲಿ ಬಂದಿದ್ರೆ ಪರವಾಗಿರಲಿಲ್ಲ ಫುಲ್ ಟಾಪ್ ಸ್ಪೀಡಲ್ಲಿ ಬಂದ ಅದೇ ಬೇಜಾರಾಗಿತ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಈ ಥರದೆಲ್ಲ ಸಹಜ ದೇವ್ರ ಹೆಸರು ಹೇಳ್ತಾ ಹೋಗ್ತಾ ಇರ್ಬೇಕು ನಾವು ಹೊರಡ್ತಾ ಇರಬೇಕು ನಾನು ನಂಬಿರೋದು ಇಷ್ಟ ಸ್ನೇಹಿತರೆ ನಾವು ರೈಡ್ ಮಾಡಬೇಕಾದ್ರೆ ನಮ್ಮನ್ನು ಕಾಯೋದು ನಮ್ಮ ದೇವ್ರೆ ಒಂದೇನಂದರೆ ನಾವು ನಮ್ಮ ಜಾಗ್ರತೆಯಲ್ಲಿ ಇರಬೇಕಾಗುತ್ತೆ ಲೇನ್ ರೂಲ್ನ ಫಾಲೋ ಮಾಡಬೇಕಾಗುತ್ತೆ ಎರಬಿರಿಯ ಗಾಡಿ ಓಡಿಸ್ಬಾರ್ದು ಅದು ನಮ್ಮ ಕರ್ತವ್ಯ ಅದು ಸಿಕ್ಕಾಪಟ್ಟೆ ಬಿಸಿಲು ಜೊತೆಗೆ ಬಾಯಿಗೆ ಬೇರೆ ಆಗ್ತಿತ್ತು ಅಂದ್ಬಿಟ್ಟು ಮಹಾರಾಷ್ಟ್ರದ ಯಾವುದೋ ವಿಜಾಪುರ ಅನ್ನೋ ಊರ ಹತ್ರ ಗಾಡಿ ನಿಲ್ಸಿದೀವಿ ಇಲ್ಲಿ ಏನಕ್ಕೆ ಗಾಡಿ ನಿಲ್ಸಿದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಒಂದು ಬೆಟ್ಟಗಳ ಸಾಲು ಇದೆ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ತೋರಿಸಿ ಜೊತೆಗೆ ಇಲ್ಲಿ ಟ್ರೈನ್ ಒಂದು ಪಾಸ್ ಆಗ್ತಿದೆ ನೋಡಿ ಆ ಬೆಟ್ಟ ತಪ್ಪಲಲ್ಲಿ ಟ್ರೈನ್ ನಮ್ಮ ಹುಲಿಗಳು ಇಲ್ಲಿ ನಿಂತಿದೆ ನಮ್ಮ ಅಶ್ವ ಇಲ್ಲಿ ನಿಂತಿದ್ದಾನೆ ಸೊ ಇಲ್ಲೊಂದು ಬೆಟ್ಟ ನೋಡಿ ಇದಕ್ಕಿಂತಲೂ ಅಲ್ಲೊಂದು ಕಾಣಿಸಿದೆ ಸರ್ ನಿಮಗೆ ಕಾಣಿಸಿದೆ ಅನ್ಕೊಂಡು ನೋಡಿ ಇಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ ದೂರದಿಂದ ನೋಡೋಕ್ಕೆ ಶಿವಲಿಂಗ ಥರ ಕಾಣಿಸುತ್ತೆ ಹರರ್ಮಾದೇವ್ ನೋಡಿ ಸೋಲಾಪುರ ಅಂತ ಇದು ಯಾವ ಸೋಲಾಪುರ ಗೊತ್ತಿಲ್ಲ ಇಲ್ಲಿ ಲೆಫ್ಟಿಗೆ ಹೋದರೆ ನಾಸಿಕ್ ಸ್ಟ್ರೈಟ್ ಹೋದರೆ ಮಲೆಗಾಂವ್ ರೈಟಿಗೆ ಹೋದರೆ ಧೂಲೆ 51 ಕಿಲೋಮೀಟರ್ ಅಂತ ಗೂಗಲ್ ಮಾ ಹೇಳ್ತಾ ಇದ್ದಾರೆ ಬಾಯ್ ಬಾಯ್ ಧೂಲೆ ತನಕ ಸೇಮ್ ರೋಡ್ ಇರುತ್ತೆ ಅಂತ ಅನಿಸುತ್ತೆ ಸೊ ಫೈನಲಿ ನಾವೀಗ ಮುಂಬೈ ಆಗ್ರಾ ಹೈವೇಗೆ ಜಾಯ್ನ್ ಆಗಿದ್ದೀವಿ ಇಲ್ಲಿಂದ ಎಷ್ಟು ದೂರ ಹೋಗಿ ಎಲ್ಲಿ ರೈಟ್ ತೊಗೋಬೇಕು ಲೆಫ್ಟ್ ತೊಗೋಬೇಕು ಅನ್ನೋದು ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ 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 ಇಲ್ಲೊಂದು ಯಾವುದೋ ಬ್ರಿಡ್ಜ್ ಬಂತು ಯಾವ ಬ್ರಿಡ್ಜ್ ಇದು ನೀರು ಮಾತ್ರ ಸಂಪೂರ್ಣವಾಗಿ ಬತ್ತೋಗ್ಬಿಟ್ಟಿದೆ ನೀರು ಒಂದು ಹನಿ ಕೂಡ ಇಲ್ಲ ಅಂತ ಹೇಳಕ್ಕೆ ಬರಲ್ಲ ಅಲ್ಲೊಂದು ಕಡೆ ಒಂದು ಚುಚ್ಚೂರು ನೀರಿದೆ ಕಾಣಿಸಿದೆ ಅಂತ ಅನ್ಕೊಂಡಿದ್ದೀನಿ ನಿಮಗೆ ನಾನು ಇನ್ನು MP ರೀಚ್ ಆಗಿಲ್ಲ ಮಹಾರಾಷ್ಟ್ರದಲ್ಲೇ ಎಲ್ಲೋ ಒಂದು ಕಡೆ ಇದ್ದೀವಿ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಬಿಸಿಲಿದೆ 46 ಡಿಗ್ರಿ ಟೆಂಪರೇಚರ್ ಗುರುವೆ 46 ಡಿಗ್ರಿ ಟೆಂಪರೇಚರ್ ಅಂದರೆ ನನ್ನ ಅಶ್ವಿನ್ ಕತ್ತೆ ಪಾಪ ಸೀರಿಯಸ್ಲಿ ನಮ್ಮ ಬೈಕಿಗೆ ಕಷ್ಟ ಕೊಡೋದು ನನಗೆ ಇಷ್ಟ ಇರಲಿಲ್ಲ ನಮ್ಮ ಅಶ್ವಿನ್ ತೊಂದರೆ ಕೊಡೋದು ನನಗೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ಒಂದು ಯಾವುದೋ ಒಂದು ಹೋಗ್ತಾ ಇರ್ಬೇಕಾದ್ರೆ ಟೂಲ್ ಪಕ್ಕದಲ್ಲೇ ಒಂದು ಏನಂತಾರೆ ದಾಬಾ ಸಿಕ್ತು ಸೊ ದಾಬಾದಲ್ಲಿ ಕೂತಿದ್ದೀನಿ ಸೊ ಇಲ್ಲಿ ದಾಲ್ ರೈಸ್ ಹೇಳಿದ್ದೀನಿ ತಿಂದು ಆಮೇಲೆ ಮಾತ್ರ ಮಾತಾಡ್ತೀನಿ ಸ್ನೇಹಿತರೆ ಟೈಮ್ ಆಗಿದೆ ಸಾಯಂಕಾಲದ 4-4.5 ಗಂಟೆ ಇಷ್ಟೊತ್ತು ನಾವು ಇಲ್ಲಿ ಊಟ ಮಾಡಿಕೊಂಡು ಇಲ್ಲೇ ಮಲ್ಕೊಂಡಿದ್ವಿ ಇದೇ ಒಂದು ಡಾಬಾ ಬಿಸಿಲು ಸಿಕ್ಕಾಬಟ್ಟೆ ಇತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡಿಲ್ಲ ಚಲೋ ಭಯ್ಯ ಬಾಯ್ ಥ್ಯಾಂಕ್ ಯು ಈಗ ಸ್ವಲ್ಪ ಟೆಂಪರೇಚರ್ ಪರವಾಗಿಲ್ಲ ಸ್ನೇಹಿತರೆ ಆಗಲೇ 45-46 ಡಿಗ್ರಿ ಟೆಂಪರೇಚರ್ ಇತ್ತು ಇವಾಗ ನಾವು ಸಾಂಗ್ ವಿ ಅನ್ನೋ ಒಂದು ಊರಲ್ಲಿ ಇದ್ದೀವಿ ಇಲ್ಲಿಂದ ಇಂದೋರು ಸುಮಾರು 160-170 ಕಿಲೋಮೀಟರ್ ದೂರದಲ್ಲಿದೆ ನಾವಿನ್ನೂ ಡಿಲೆಮದಲ್ಲಿ ಇದ್ದೀವಿ ಏನು ಮಾಡೋದು ಇವತ್ತು ನೈಟ್ ಪಡೆಯೋದು ಏನು ಎಂತ ಅಂತೇಳಿ ಗೊತ್ತಾಗ್ತಿಲ್ಲ ಯಾಕಂದರೆ ಇಲ್ಲೇ ಅಂದರೆ ಮಧ್ಯಪ್ರದೇಶದಲ್ಲಿ 44 ಡಿಗ್ರಿ ಟೆಂಪರೇಚರ್ ಇರಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ರಾಜಸ್ಥಾನದಲ್ಲಿ ಯಾವ ಥರ ಇರ್ಬೋದು ರಾಜಸ್ಥಾನ ಅನ್ನೋದು ನಿಮಗೆ ಗೊತ್ತಿದೆ ಒಂಥರ ಮರುಭೂಮಿ ಥರ ಅದು ಅದಕ್ಕೋಸ್ಕರ ಒಂದು ಮನ್ಸು ಹೇಳುತ್ತೆ ಇವತ್ತು ನೈಟ್ ಎಲ್ಲ ರೈಡ್ ಮಾಡಿಬಿಡೋಣ ಅಂತ ಹೇಳುತ್ತೆ ನಾಳೆ ಬೆಳಿಗ್ಗೆ ತನಕ ರೈಡ್ ಮಾಡಿ ಬೆಳಿಗ್ಗೆ ಎಲ್ಲಾದರೂ ಒಂದು ಕಡೆ ಸ್ಟೇ ಮಾಡೋಣ ಸ್ಟೇ ಮಾಡಿ ಆಮೇಲೆ ಮತ್ತೆ ತಿರ್ಗ ನೈಟ್ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳುತ್ತೆ ಆದರೆ ಇನ್ನೊಂದು ಮನ್ಸು ಹೇಳುತ್ತೆ ನೋಡು ಬೇಡ ಯೋಚನೆ ಮಾಡು ನೈಟ್ ರೈಡ್ ನೀನು ಯಾವತ್ತು ಪ್ರಿಫರ್ ಮಾಡ್ತವನಲ್ಲ ಅದಕ್ಕೋಸ್ಕರ ನೈಟ್ ಇಲ್ಲೇ ಎಲ್ಲರೂ ಸ್ಟೇ ಆಗಿ ಇಂದೋರ್ ಹತ್ರ ಮುಂದೆ ಹೋಗು ಅಂತೇಳಿ ಗೊತ್ತಿಲ್ಲ ಇಬ್ಬರು ಒಂಥರ ಕನ್ಫ್ಯೂಷನಲ್ಲಿ ಇದ್ದೀವಿ ಎನಿವೇಸ್ ನಾವು ಇಂದೋರ್ ರೀಚ್ ಆಗೋದಂತೂ ಕನ್ಫರ್ಮ್ ಇವತ್ತು ಇಂದೋರ್ ರೀಚ್ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೋಡ್ ಮಾತ್ರ ಮಕ್ಕನಾಗಿದೆ ಸ್ನೇಹಿತರೆ ಇಷ್ಟೊತ್ತು ಏನು ರೋಡ್ ಹಾಳಾಗಿತ್ತು ಅಂತ ಹೇಳ್ತಾ ಇದ್ದಲ್ಲ ಆಗಲೇ ಇವಾಗ ಎಲ್ಲಿ ನಾವು ಊಟಕ್ಕೆ ನಿಲ್ಸಿದ್ವಲ್ಲ ಅಲ್ಲಿಂದ ಬಂದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಲಿಟ್ರಲ್ಲಿ ಇಲ್ಲಿ ರೋಡು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ಎವ್ರೇಜ್ 80ರಲ್ಲಿ ಗಾಡಿ ಹೊಡಿತಾ ಇದ್ದೀವಿ ನಾವು ಈಗಲೂ ನೀವು ನೋಡ್ಬೋದು 80ಯಲ್ಲಿ ಇದ್ದೀವಿ 80-90 ಅಷ್ಟೇ ಹೊಡಿತಾ ಇದ್ದೀವಿ ಅದ್ರ ಮೇಲೆ ಹೋಗ್ತಾ ಇಲ್ಲ ಯಾಕಂದರೆ ಟೆಂಪ್ರೇಚರು ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಟೆಂಪ್ರೇಚರ್ ನೋಡಿ 44 ಡಿಗ್ರಿ ಇವಾಗ ತೋರಿಸಿದೆ ಆಗಲೇ 46-47 ಡಿಗ್ರಿ ಇತ್ತು ಸೊ ಅದಕ್ಕೋಸ್ಕರ ನಾನು ಆಗಲೇ ಗಾಡಿ ನಿಲ್ಲಿಸಿದ್ದು 46 ಡಿಗ್ರಿ 47 ಡಿಗ್ರಿ ಅಂದರೆ ಅಷ್ಟು ಒಳ್ಳೇದಲ್ಲ ಅಂತೇಳಿ ನಾನಂತೂ ಸಿಕ್ಕಾಪಟ್ಟೆ ರೈಡ್ ಎಂಜಾಯ್ ಮಾಡ್ತಿದ್ದೀನಿ ಊಟ ಮಾಡಾದ್ಮೇಲೆ ಸಾಹೇಬರು ಕೂಡ ಒಳ್ಳೆ ಫುಲ್ ಜೋಶಲ್ಲಿದ್ದಾರೆ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಆಬ್ವಿಯಸ್ಲಿ ಯಾರಿಗೆ ಮೋಟೋ ವ್ಲಾಗ್ ಇಷ್ಟ ಇಲ್ವೋ ಅವರಿಗೆ ಸ್ವಲ್ಪ ಬೋರ್ ಅಂತ ಅನಿಸ್ಬೋದು ಆದರೆ
ಮೋಟೋ ವ್ಲಾಗ್ ನ ಯಾರು ಇಷ್ಟಪಡ್ತಾರೋ ಯಾರು ಇಷ್ಟಪಡ್ತಾರೋ ಅನ್ನೋದಕ್ಕಿಂತ ಪ್ರತಿಯೊಬ್ಬ ರೈಡರ್ಗೂ ಮೋಟೋ ವ್ಲಾಗ್ ಅನ್ನೋದು ಇಷ್ಟ ಆಗುತ್ತೆ. ದೆಟ್ಟು ಈ ಲಡಾಖ್ ಸ್ಪಿಟಿ ವ್ಯಾಲಿ ಅನ್ನೋದು ಒಂಥರ ಹೆವನ್ ತರ ನಮಗೆಲ್ಲ ಬೈಕ್ ರೈಡರ್ಸ್ಗೆ ಕನಸು, ಅದೆಷ್ಟೋ ಜನರ ಕನಸು. ಜೊತೆಗೆ ಅದೊಂಥರ ನಮ್ಮ ಡ್ರೀಮ್ ಡೆಸ್ಟಿನೇಷನ್, ನಮ್ಮ ಡೆಸ್ಟಿನೇಷನ್ ಅದು, ನಮ್ಮ ಗುರಿ ಅದು ಬೈಕರ್ಸ್, ಪ್ರತಿಯೊಬ್ಬ ಬೈಕರ್ನ ಗುರಿ ಆಗಿರುತ್ತದು. ಬನ್ನಿ, ನಾನು ನನ್ನ ರೈಡ್ನ ಎಂಜಾಯ್ ಮಾಡ್ತಿದ್ದೀನಿ, ನೀವು ವ್ಲಾಗ್ನ ಎಂಜಾಯ್ ಮಾಡಿ, ಮತ್ತೆ ಮುಂದೆ ಹೋಗ್ತಾ ಇನ್ನೊಂದು ಯಾವುದೋ ಊರಲ್ಲಿ ನಿಮ್ಮನ್ನು ಮಾತಾಡಿಸಿ ಸ್ನೇಹಿತರೆ. ಬನ್ನಿ. ಈ ಲಾರಿಯವ್ರು ಮಾತ್ರ ಸೀರಿಯಸ್ಲಿ ಎಡ ಬಲ ಅಂತ ನೋಡಲ್ಲ ಸ್ನೇಹಿತರೆ, ಎಲ್ಲಿ ಬೇಕು ಅಲ್ಲಿ ತಿರುಗಿಸ್ತಾರೆ. ಏನು ಮಾಡೋದು ಈಗ, ಆ ಕಡೆಯಿಂದ ಆಪ್ಷನ್ ಇಲ್ಲ ಅಂದಾಗ ಲೆಫ್ಟಲ್ಲೇ ಹೊಡಿಬೇಕು ನಾವು. ಇದು ಗಾರ್ಡ್ ಸೆಕ್ಷನ್ನು, ಈ ಕಡೆ ಫುಲ್ಲು ನೆರಳಿದೆ, ತಂಪಲ್ಲಿ ಗಾಡಿ ಹೊಡೆಯೋಕೆ ಮಜಾ ಬರುತ್ತೆ. ಗಾರ್ಡ್ ಸೆಕ್ಷನ್ ಇಲ್ಲಿಗೆ ಮುಕ್ತಾಯ. ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ, ಫ್ಯೂಲ್ ಅಪ್ ಮಾಡೋಕ್ಕೋಸ್ಕರ ನಿಂತ್ವಿ, ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಈಗ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀನಿ, ಇಲ್ಲಿಂದ ಹೊರಡ್ಲು ಅಥವಾ ಇಲ್ಲೊಂದು 2-3 ಗಂಟೆ ನಿದ್ದೆ ಮಾಡಿ ಮತ್ತೆ ರಾತ್ರಿ ಹೊರಡ್ಲ ಅಂತೇಳಿ. ಬಟ್ ಐಡಿಯಾ ಸಿಕ್ತಿಲ್ಲ, ಯಾಕಂದ್ರೆ ಈಗಲೂ ಇಲ್ಲಿ ಮಧ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಆಯಿತು, 42 ಡಿಗ್ರಿ ಟೆಂಪರೇಚರ್ ಆಯಿತು, ಈಗ ಮತ್ತೆ 46 ಡಿಗ್ರಿ ತೋರಿಸ್ತಾ ಇದೆ. ಸೊ ಗೊತ್ತಾಗ್ತಿಲ್ಲ, ಎನಿವೇಸ್ ನೋಡೋಣ. ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಕಾಫಿ ಟೀ ಕುಡಿಯೋಕೆ ಏನಾದ್ರು ಆಪ್ಷನ್ಸ್ ಇತ್ತು ಅಂದರೆ ಕಾಫಿ ಟೀ ಕುಡ್ಕೊಂಡು ಬಿಡೋಣ, ಇಲ್ಲಾಂದರೆ ಸ್ಟೇ ಆಗೋಣ, ಇಲ್ಲಾಂದರೆ ನೋಡೋಣ. ಇನ್ನೊಂದು ಸ್ವಲ್ಪದ್ರಲ್ಲಿ ಇನ್ನೂ ಏನು ಒಂದೊಂದೇ ಹೇಳ್ತೀನಿ. ಫೈನಲಿ ನಾವು ಡಿಸೈಡ್ ಮಾಡಿದ್ದೀವಿ, ಈಗ ಇನ್ನೊಂದು 2-3 ಅವರ್ಸ್ ಇಲ್ಲಿ ಮಲ್ಕೊಂಡು ಆಮೇಲೆ ನೈಟ್ ಎಲ್ಲ ನಾವು ರೈಡ್ ಮಾಡೋಣ ಪ್ಲ್ಯಾನ್ ಮಾಡಿದ್ದೀವಿ, ಯಾಕಂದರೆ ಹೈವೇ ಉದ್ದಕ್ಕೂ ಎಲ್ಲ ಕಡೆ ಪೆಟ್ರೋಲ್ ಬಂಕ್ ಇದೆ ಅಂತೆ. ಸೊ ಸ್ಟಾರ್ಟ್ ಮಾಡಿ. ಫೈನಲಿ ನಮ್ಮ ಟೆಂಟ್ ರೆಡಿ ಆಗಿದೆ, ಜೊತೆಗೆ ಒಂದು ಡಿಸೈಡ್ ಮಾಡಿದ್ವಿ ಏನಪ್ಪ ಅಂತಂದರೆ ಇವತ್ತು ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡ್ತೀವಿ, ರಾತ್ರಿ ಎಲ್ಲ ಅಲ್ಲ, ಒಂದು 2-3 ಗಂಟೆ ಇಲ್ಲೇ ಸ್ಟೇ ಮಾಡ್ತೀವಿ. ಸೊ ಈಗ ಎಷ್ಟಾಗಿದೆ ಟೈಮ್, 7:30 ಆಗಿದೆ, 10:30 ಗಂಟೆ 11:30 ಗಂಟೆ ತನಕ ನಾವು ಇಲ್ಲಿ ಇರ್ತೀವಿ, ಮಲ್ಕೋತೀವಿ, ಮಲ್ಕೊಂಡು ಆಮೇಲೆ 11-12 ಗಂಟೆ ಹೊತ್ತಿಗೆ ಇಲ್ಲಿಂದ ಹೊರಡ್ತೀವಿ. ಓಕೆ, ಸೊ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಸ್ಟ್ರೆಚ್ನ ಕಂಪ್ಲೀಟ್ ಮಾಡ್ತೀವಿ ಬೆಳಿಗ್ಗೆ ತನಕ, ಯಾಕಂದರೆ ನಾವು ಜೈಪುರಲ್ಲಿ ರಾಜಸ್ಥಾನದಲ್ಲಿ ಆ ಬಿಸಿಲಲ್ಲಿ ಓಡಿಸೋದು ಭಾಳ ಕಷ್ಟ. ಓಡಿಸಿದ್ರು ಬೈಕ್ ಸುಮ್ಮನೆ ಯಾಕೆ ತೊಂದರೆ ಅಂದ್ಕೊಂಡು ನಾನು ಓಡಿಸ್ತಾ ಇಲ್ಲ. ಯಾರು ಹಿಂದೆ ಇಲ್ಲಿ ಇದಾರಲ್ಲ, ಇವ್ರು ನಮಗಿಲ್ಲಿ ಪಾಪ ಭಾಳ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ, ಇರಿ ಇಲ್ಲಿ ಇರಿ ಟೆಂಟ್ ಹಾಕಿ ಆರಾಮಾಗಿರ್ಬೋದು ಅಂತೆಲ್ಲ ಹೇಳಿದ್ರು. ನಮ್ಮ ಬೈಕ್ಸ್ ಇಲ್ಲಿದೆ, ನಮ್ಮ ಟೆಂಟ್ ಇಲ್ಲಿದೆ. ಓಕೆ, ಎನಿವೇಸ್ ಸೊ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀವಿ, ಬಾಯ್. ಸ್ನೇಹಿತರೆ, ಟೈಮ್ 11 ಗಂಟೆ ಆಗಿದೆ ರಾತ್ರಿ. ಈ ಎಲ್ಲಿ ನಾವು ಇದ್ವಲ್ಲ ಫ್ಯೂಲ್ ಸ್ಟೇಷನ್, ಆ ಓನರ್ ಮಾತ್ರ ಸೀರಿಯಸ್ಲಿ ಸಖತ್ತಾಗಿರೋ ಮನುಷ್ಯ. ನಾವು ಬೇಡ ಬೇಡ ಅಂದ್ರೆ ನಾವು ಕೂಲ್ ಡ್ರಿಂಕ್ಸ್ ಕುಡಿತಿರೋ, ನೀರು ಕುಡಿತಿರೋ, ಒಳಗೆ ರೂಮ್ ಇದೆ ಒಳಗೆ ಮಲ್ಕೋತಿರೋ ಅಂತೇಳಿ ಏನು ಬೇಡ ಅಂದ್ರೆ ಕೇಳಿಲ್ಲ, ಲಾಸ್ಟಿಗೆ ಚಾ ತರಿಸಿದ್ರು. ಸೊ ಇದೇ ಪೆಟ್ರೋಲ್ ಬಂಕ್ ಅವ್ರದ್ದು ಸಾಯಿಬು, ಫುಲ್ ನಿದ್ದೆ ಹೊಡೆದಿದ್ದವ್ರೆ, ಗಾಡಿ ಓಡಿಸ್ಬೇಕಲ್ಲ. ಹ್ಞೂ, ಅದಕ್ಕೆ ಟೆಂಟ್ ಇನ್ನೂ ನಾವು ಬಿಚ್ಚಿಲ್ಲ. ಓಕೆ ಸ್ನೇಹಿತರೆ, ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮೆಲ್ಲಿಗೆ ಭಯ್ಯ, ಆರ್ಕೆ ಎಕ್ಸ್ಪ್ಲೋರ್ಸ್ XPLORES ಭಯ್ಯ, ಯಾ ಲಿಖಾ ಇದೆ ಪೀಚೆ. ಹಾಂ, ಮಿಲೆಂಗೆ, ಸಿ ಯು, ಹಾಂ, ಥ್ಯಾಂಕ್ ಯು. ಆಪ್ಕಾ ನಾಮ್? ಕಮಲೇಶ್. ಕಮಲೇಶ್, ಬಾಯ್. ಓಕೆ ಸ್ನೇಹಿತರೆ, ನಾವೀಗ ಹೊರಟಿದ್ದೀವಿ. ಕತ್ತಲಾಗಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ, ಕಾಣಿಸ್ಲಿಕ್ಕೆ ಇಲ್ಲ. ನಾವು ಎಲ್ಲಿ ಸ್ಟಾಪ್ ಮಾಡ್ತೀವಿ ಐಡಿಯಾ ಇಲ್ಲ, ಬೆಳಿಗ್ಗೆ ತನಕ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಾರಣ ನಿಮ್ಗೆ ಗೊತ್ತಿದೆ ಏನಂತೇಳಿ, ಇಲ್ಲಿಯ ಟೆಂಪ್ರೇಚರ್ ಈಗ ನೋಡಿ, ಈಗ 35-36 ಡಿಗ್ರಿ ಇದೆ, ಹಗಲೊತ್ತಲ್ಲಿ 46-47 ಡಿಗ್ರಿ ಟೆಂಪ್ರೇಚರ್ ತೋರಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನೈಟ್ ರೈಡ್ ಮಾಡ್ತಾ ಇದ್ದೀವಿ. ಎನಿವೇಸ್ ಬನ್ನಿ, ಹೋಗೋಣ, ಆರಾಮಾಗಿ ಹೋಗುವ, ಬೆಳಿಗ್ಗೆ ತನಕ ಎಲ್ಲಿ ರೀಚ್ ಆಗೋದು ನೋಡೋಣ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಈ ಬ್ರಿಡ್ಜ್ ಏನಿದೆಯಲ್ಲ, ಈ ಲೆಫ್ಟಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ನರ್ಮದಾ ನದಿ. ನಾ ಯಾವ ಸರ್ ಬಗ್ಗೆ ಏನು ಹೇಳಿದ್ನಲ್ಲ, ಅವ್ರು ಹೇಳ್ತಾ ಇದ್ರು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತಂತೆ, ಅಷ್ಟು ಪುಣ್ಯ ಗಂಗೆ ಅಂತೆ. ನರ್ಮದಾ ನದಿಯನ್ನು ನೋಡಿದ್ರೆ ಸಾಕಂತೆ, ಎಲ್ಲ ಪಾಪ ಪರಿಹಾರ ಆಗುತ್ತಂತೆ. ವಾ,
ಟೈಮ್ ಆಗಿದೆ ರಾತ್ರಿಯ 1:30 ಗಂಟೆ ಸ್ನೇಹಿತರೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಇಲ್ಲ ಗುಡ್ ನೈಟ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ನಾವೀಗ ಎಕ್ಸಾಕ್ಟ್ ಆಗಿ ದರ್ರನ ಊರಿದೆ ಅಂತ ಹೇಳಿದ್ನಲ್ಲ ಮಧ್ಯಪ್ರದೇಶದಲ್ಲಿ ಅದನ್ನು ದಾಟ್ಕೊಂಡು ಮುಂದೆ ಬಂದಿದ್ದೀವಿ ಮುಂದೆ ಬಂದು ಒಂದು ಡಾಬಾ ಹತ್ರ ನಿಲ್ಲಿಸಿದ್ದೀವಿ ಯಾಕಂದ್ರೆ ನಾವು ಸಂಜೆಗೆ ಊಟ ಮಾಡಿಲ್ಲ ರಾತ್ರಿ ಊಟ ಮಾಡಿರಲಿಲ್ಲ ಸಾಯಂಕಾಲ ಈವ್ನಿಂಗ್ ಲೇಟಾಗಿ ಊಟ ಮಾಡಿದ್ದಕ್ಕೋಸ್ಕರ ಊಟ ಮಾಡಿರಲಿಲ್ಲ ಲೈಟಾಗಿ ತಿಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವು ಜೈಪುರ್ ಕಡೆ ಹೊರಡ್ತೀವಿ ದೇವ್ರದಿಂದ ಎಲ್ಲ ಒಳ್ಳೇದು ನಡೀತಾ ಇದೆ ಮುಂದಕ್ಕೆ ಒಳ್ಳೇದು ನಡೆಯುತ್ತೆ ನಾನು ಹೋಗ್ತಾ ಬ್ಲಾಗ್ ಮಾಡ್ತಿಲ್ಲ ಯಾಕಪ್ಪ ಅಂತಂದ್ರೆ ನೈಟ್ ಆಗಿರೋದ್ರಿಂದ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ನಿಮ್ಗೆ ಕಾಣಿಸ್ಲಿಕ್ಕಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೇವೆ ರಾತ್ರಿ 1:30 ಗಂಟೆಗೆ ದಾಲ್ ಮತ್ತು ರೈಸ್ ನಾನು ಮಧ್ಯಾಹ್ನ ಕೂಡ ದಾಲ್ ರೈಸ್ ತಿಂದಿದ್ದೆ ಯಾಕಂದ್ರೆ ಈ ದಾಲ್ ರೈಸ್ ಏನಿದೆಯಲ್ಲ ಮುಂದಕ್ಕೆ ಹೋದ್ಮೇಲೆ ನಮಗೆ ಸಿಗಲ್ಲ ಮುಂದೆ ಹೋದ್ರೆ ಒಂದು ಬರೀ ರೋಟಿ ಸಿಗುತ್ತೆ ಅದು ಬಿಟ್ಟರೆ ಮ್ಯಾಗಿ ಸಿಗುತ್ತೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅದಕ್ಕೋಸ್ಕರ ದಾಲ್ ರೈಸ್ ತಗೊಂಡಿದ್ದೀವಿ ಫಸ್ಟ್ ಊಟ ಮುಗಿಸ್ತೀನಿ ಆಮೇಲೆ ಮಾತಾಡ್ತೀನಿ ರಾತ್ರಿ ಗಿಳಿಗಳು ಹೇಗೆ ಮಲ್ತವ ಅಂತ ನೀವು ನೋಡಿದೀರಾ ನಾನು ತೋರಿಸ್ತೀನಿ ನಾನು ರೆಕ್ಕೆ ಒಳಗೆ ತಮ್ಮ ತಲೆ ಹಾಕೊಂಡು ಮಲ್ಕೊಂಡು ಓಕೆ ಸ್ನೇಹಿತರೆ ಊಟ ಆಯಿತು ಇಲ್ಲಿ ಒಳ್ಳೊಳ್ಳೆ ಬಣ್ಣ ಬಣ್ಣದ ಗಿಣಿ ಮರಿಗಳನ್ನು ನೋಡ್ಬೋದು ನೀವು ನೋಡಿ ನಮ್ಮ ಅಶ್ವ ರೆಡಿಯಾಗಿ ನಿಂತಿದ್ದಾನೆ ನೋಡೋಣ ಸ್ವಾಮಿ ಈಗ ಗಾಡಿ ಓಡಿಸೋಕೆ ಮಜಾ ಬರ್ತಾ ಇದೆ ಸ್ನೇಹಿತರೆ ಟೆಂಪ್ರೇಚರ್ ಇವಾಗ ನೀವು ನೋಡ್ಬೋದು ಇಲ್ಲಿ 33 ಡಿಗ್ರಿ ತೋರಿಸ್ತಾ ಇದೆ ನೋಡೋಣ ಸ್ನೇಹಿತರೆ ಹರ್ ಹರ್ ಮಹಾದೇವ್ ಒಂದಿನ 229 ಕಿಲೋಮೀಟರ್ ಇದೇ ಸೇಮ್ ರೋಡ್ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ದೇವ್ರದಿಂದ ಇದೇ ಥರ ರೋಡ್ ಇದ್ರೆ ಬಹಳ ಚಂದ ಬಹಳ ಚಂದ ಬಹಳ ಚಂದ ಕತ್ತಲಾಗಿರೋದ್ರಿಂದ ಬ್ಲಾಗ್ ಕ್ಯಾಮ್ರಾ ನಿಮಗೆ ವಿಡಿಯೋ ಅಷ್ಟು ಕ್ಲಾರಿಟಿ ಕಾಣಲ್ಲ ಅಂದ್ಬಿಟ್ಟು ನಾಳೆ ಡೈರೆಕ್ಟಾಗಿ ಬೆಳಿಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ ಇಲ್ಲ ಮುಂದೆ ಏನಾದ್ರು ನಿಲ್ಲಿಸಿದ್ರೆ ಮಾತಾಡ್ತೀವಿ ಬನ್ನಿ ಹೋಗೋಣ ಗುಡ್ ಮಾರ್ನಿಂಗ್ ಫ್ರಮ್ ರಾಜಸ್ಥಾನ್ ಸ್ನೇಹಿತರೆ ರಾತ್ರಿ ಗಾಡಿ ಹೊಡೆದ್ವಿ ಸುಮಾರು 4:30 ತನಕ ಗಾಡಿ ಹೊಡೆದ್ಬಿಟ್ಟು ರಾಜಸ್ಥಾನ ಯಾವುದೋ ಒಂದು ಊರಲ್ಲಿ ಒಂದು ಡಾಬಾ ಸಿಕ್ತು ಅಲ್ಲೇ ಮಲಗಿದ್ವಿ ಇದೆ ಆ ಡಾಬಾ ಈಗ ಇಲ್ಲಿಂದ ಎದ್ದು ಫ್ರೆಶಪ್ ಆಗಿ ಅಷ್ಟಾಗಿ ಇಷ್ಟ ಮಾಡಿಕೊಂಡು ಹೊಡ್ತೀನಿ ಫ್ರೆಶಪ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ